ಹೇಗಿರ್ಬೇಕು? ನಟ ಭಯಂಕರ ಆಗಿರ್ಬೇಕಮ್ಮ, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ಬೇಕು. ಗೊತ್ತಾಯ್ತು ಬಿಡ, ರಜನಿಕಾಂತ್ ಸ್ಟೈಲ್ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು. ಅವ್ರ ಸ್ಟೈಲ್ ಕಿಂಗ್ ಕಣ, ನನಗೆ ನ್ಯಾಚುರಲ್ ನಟ ಬೇಕು. ಬರ್ಮ ಇಷ್ಟೊಂದು ಫೋಟೋ ಯಾರು ಸಿಗ್ಲಿಲ್ವಾ? ಫೋಟೋದಲ್ಲಿ ಜಡ್ಜ್ ಮಾಡಕ್ ಆಗಲ್ಲ ಕಣ, ಪರ್ಫಾರ್ಮೆನ್ಸ್ ನೋಡ್ಬೇಕು. ಹೋಗ್ಲಿ ಬಿಡಪ್ಪ, ನೀನ್ ಟೆಲಿಫಿಲಂ ರಿಲೀಸ್ ಆದ ದಿನ ಬಾಲಕಾಸಿ ಕೂತು ನೋಡೋ ಅವಕಾಶ ಕೊಟ್ರೆ ಸಾಕು. ಸರ್ ನಮಸ್ಕಾರ ಸರ್, ನಾನು ಮಿಮಿಕ್ರಿ ಸೀನಾ ಅಂತ. ಓಹೋ, ಬೆಳಗ್ಗೆ ಫೋನ್ ಮಾಡಿದ್ರು ನೀವೇ ಅಲ್ವೇನ್ರಿ? ಹೌದು ಸರ್. ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ಸರ್, ಎಲ್ರು ನನ್ನ ಮಿಮಿಕ್ರಿ ಸೀನಾ ಮಿಮಿಕ್ರಿ ಸೀನಾ ಅಂತ ಕರೀತಾರೆ ಸರ್. ದಯವಿಟ್ಟು ನಿಮ್ ಟೆಲಿಫಿಲಂ ಅಲ್ಲಿ ನನ್ಗೊಂದು ಚಾನ್ಸ್ ಕೊಡ್ತೀವಿ ಸರ್. ನಾನ್ ದೇವ್ರು ಸರ್, ಹೇಗಿತ್ತು ಸರ್ ನನ್ನ ಆಕ್ಟಿಂಗ್? ಆಕ್ಟಿಂಗ್ ಯಾಕೆ ಅನಿಸ್ಲಿಲ್ವಾ ಸರ್? ಹುಚ್ಚಿನ ತರ ಆಕ್ಟ್ ಮಾಡಿ ಇರೋ ಬರೋ ಪ್ರಾಪರ್ಟೀಸ್ ನೆಲ್ಲ ಹೊಡೆದಾಕ್ದಲ್ಲ. ಸರ್ ನೀವೇನಾದ್ರೂ ಹೋಗಿ ಅಂತ ನಂಗೆ ನಿಜವಾಗ್ಲೂ ಹುಚ್ಚಿಡ್ದು ಬಿಡುತ್ತೆ ಅಷ್ಟೇ. ನೀನೇನಾದ್ರೂ ಇಲ್ಲೇ ಇದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ ಅಷ್ಟೇ. ಐ ಲೈಕ್ ಬೆಂಗಳೂರು ಪೀಪಲ್, ಐ ನೋ ಕನ್ನಡ. ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಅವರು. ನಾನು ನಟ ಭಯಂಕರ ಪರಮೇಶ್ವರ, ಎದ್ರೆ ಚಂದ್ರ ಬಿದ್ರೆ ಅಂದ್ರೆ ಸೀರಿಯಲ್ ಹೀರೋ. ನೀವೊಂದು ಸಿನಿಮಾ ಮಾಡ್ತಾ ಇದ್ದೀರ ಅಂತ? ಕತೆ ಚೆನ್ನಾಗಿದ್ರೆ ನಾನ್ ನಿಮಗೆ ಫೈನಾನ್ಸ್ ಮಾಡ್ತೀನಿ. ನಿಮಗೆ ಎಷ್ಟು ಪಣ ಬೇಕು? 50 ಲಕ್ಷ, 1 ಕ್ರೋರ್, 2 ಕ್ರೋರ್, 10 ಕ್ರೋರ್. ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡ್ತೀರಾ? ಸರ್ ನಾನ್ ಮಾಡ್ತಾ ಇರೋದು ಟೆಲಿಫಿಲ್ಮ್. ಮಿಸ್ಟರ್ ನಟ ಭಯಂಕರ, ನೀವು ಎಷ್ಟು ಖರ್ಚು ಮಾಡ್ತಿರೋ ಅಷ್ಟು ಲಾಭ ನಿಮಗೆ ಬರುತ್ತೆ. ಮಿಸ್ಟರ್ ಪರಮೇಶ್ವರ, ನಾ ಲೇಟ್ ಒಂದಾಳು ಲೇಟೆಸ್ಟ್ ಅವರ್. ಸರಿ ಸರ್, ನಮಸ್ಕಾರ ಸರ್. ರಾತ್ರಿ ನಾನು ಮಲಗುವಾಗ ನಿಮ್ಮ ಕತೆ ಬಗ್ಗೆ ಯೋಚನೆ ಮಾಡಿದೆ. ಎಲ್ಲಾ ನವರಸಗಳು ತುಂಬಿರುವ ಈ ಸಿನಿಮಾ ಮಾಡ್ಲೇಬೇಕು ಅಂದೆ. ಸೊಲ್ಲಿಚ್ಚಿ ಒಂದ್ ತಲೆ ಎಪ್ಪಡಿ, ಒಂದ್ ತಲೆ ಮೇಲೆ ಚಪ್ಪಡಿ. ಈ ಸಿನಿಮಾ ಯಾವ ರೇಂಜ್ ಅಲ್ಲಿ ಇರಬೇಕು ಅಂದ್ರೆ ಟಾಲಿವುಡ್ ಬಾಲಿವುಡ್ ಮಾತ್ರ ಅಲ್ಲ, ಹಾಲಿವುಡ್ ಮೂಲಿವುಡ್ ರೇಂಜ್ಗೆ ಹೋಗ್ಬೇಕು. ಎಪ್ಪಡಿ ಎರಡರ ಒಂಡಿ 1 ಕೋಟಿ ಅದ್ರದಿಲ್ಲ. ನಮ್ಮ ಟೆಲಿಫಿಲ್ಮ್ಗೆ ಅಷ್ಟೊಂದು ಬೇಡ ಸರ್, 20 ಲಕ್ಷ ಸಾಕು, ಅಷ್ಟೇ ಕೊಟ್ಬಿಡಿ ಸರ್. ಬರೀ ಅಮೆರಿಕಾದಿಂದ ತಂದಿರೋ ಈ ಡಾಲರ್ ನ ಎಕ್ಸ್ಚೇಂಜ್ ಮಾಡಿಸಿದಾಯ್ತು. ಅಲ್ಲಿ ಇಡೋ ಹಾಗಿಲ್ಲ, ಇಲ್ಲಿ ಇಡೋ ಹಾಗಿಲ್ಲ. ಯಾಕೆ ಅಂದ್ರೆ ಇದು ಬ್ಲಾಕ್ ಮನಿ. ಬನ್ನಿ ದುಡ್ಡು ತಗೊಳ್ಳಿ, ಟೆಲಿಫಿಲಂ ತೆಗೀರಿ, ಇನ್ನು ಮುಕ್ಕಿದ್ರೆ ಫುಲ್ ಫಿಲಂ ತೆಗೀರಿ. ಬಾಮ್ಮ, ನನ್ನ ಟೆಲಿಫಿಲ್ಮ್ಗೆ ಒಬ್ಬ ಒಳ್ಳೆ ಹೀರೋ ಬೇಕೇ ಬೇಕಣ. ಶಿಶುನೇನಾ? ಬೇರೆ ಪೊಲೀಸ್ ತರ ಅವ್ರೇಗ್ ಬಂದ್ರು. ಏ ಪರಮ, ಅನುಮಾನನೇ ಇಲ್ಲ ಕಣ, ಅವ್ರು ರೇಡ್ ಮಾಡಕ್ ಬಂದಿದ್ದಾರೆ. ಮತ್ತೆ ಸೂಟ್ ಕೇಸು ಟಕ್ಕಂತ ಹಿಡಿದಾಕ್ತಾರೆ. ದಿಢೀರ್ ಅಂತ 1 ಕೋಟಿ ರೂಪಾಯಿ ಹೇಗ್ ಬಂತು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯಾ? ಮತ್ತೆ ಸೂಟ್ ಕೇಸ್ ಹತ್ಕೊಂಡು ಹಿಂದಿನ ಬಾಗ್ಲಿಂದ ಓಡೋಗ. ಪರಮ, ಅದನ್ ಬಿಟ್ಟರೆ ಬೇರೆ ದುಡ್ಡು ಎಷ್ಟಿದ್ಯಾ? 50 ರೂಪಾಯಿ 50 ಪೈಸಾ ತಗೊಂಡು ಹೋಗಲ್ಲ. ನಮ್ಮನ್ ಹೋಗ್ಬಿಟ್ರ. ಹಲೋ, ಅವನ್ ಫೋನ್ ತೆಗಿಯಲ್ಲ ರೀ. ಅವ್ನು ಹೇಗ್ರಿ ಫೋನ್ ತೆಗಿತಾನೆ? ಅವನ್ನ ಅರೆಸ್ಟ್ ಮಾಡಿ ನಾವ್ ಒಳಗಡೆ ತಳ್ಳಿದೀವಿ. ಅವನು ಕೊಟ್ಟ ಇನ್ಫಾರ್ಮೇಶನ್ ಮೇಲೆ ನಿಮ್ ಮನೆಗೆ ನಾವು ಬಂದಿದ್ದು. ಮಿಸ್ಟರ್ ಶಿವಾಜಿ, ನೀವು ಇವ್ರಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದಾರೆ, ನಿಜನಾ? ಹೌದು ಇನ್ಸ್ಪೆಕ್ಟರ್ ಸರ್, ಸೂಟ್ ಕೇಸ್ ನಂದೇ, ದುಡ್ಡು ನಂದಲ್ಲ. ನಾನು ಕೊಟ್ಟಿದ್ದು ಒರಿಜಿನಲ್, ಇದು ಡೂಪ್ಲಿಕೇಟ್. ಸರ್ ಎಕ್ಸ್ಚೇಂಜ್ ಆಫೀಸ್ ಅಲ್ಲಿ ನಿಮ್ಗೆ ಮೋಸ ಮಾಡಿರ್ಬೇಕು ಸರ್. ಶಿವಾಜಿ ಅವರೇ, ನಮ್ಮ ಫ್ಯಾಮಿಲಿನ ಉಳಿಸಿ ಪ್ಲೀಸ್. ಆದ್ರೆ ಒಂದು ಕಂಡೀಷನ್, ನಿಮ್ಮ ಸಿನಿಮಾದಲ್ಲಿ ಹೀರೋ ಚಾನ್ಸ್ ನನಗೆ ಕೊಡ್ಬೇಕು. ಖಂಡಿತವಾಗ್ಲೂ ಕೊಡ್ತೀನಿ ಸರ್, ಆಣೆ ಮಾಡಿ ಹೇಳ್ತೀನಿ. ಯಾವ ಕ್ಷೇತ್ರ ಕರೆದು ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಟೆಲಿಫಿಲ್ಮ್ ಹೀರೋ ನೀವೇ. ಹೇಗಿತ್ತು ನನ್ನ ಆಕ್ಟಿಂಗ್? ಆಕ್ಟಿಂಗ್ ಈ ಪೊಲೀಸರು ನನ್ನ ಫ್ರೆಂಡ್ಸ್, ಈ ನೋಟು ಕೋಟಾ ನೋಟು, ನನ್ನ ಆಕ್ಟಿಂಗ್ ಕೆಪಾಸಿಟಿ ತೋರಿಸ್ಬೇಕು ಅಂತಾನೆ ನಾನು ಹಿಂಗೆ ಮಾಡಿದೆ. ಹೆಂಗೆ ನೀವು ಮಿಮಿಕ್ರಿ ಸೀನಾ ಸಾರ್?